ಒಮ್ಮೆ ಒಬ್ಬ ಪ್ರಸಿದ್ಧ ಸಂಗೀತಗಾರ ತುಂಬಿದ ಸಭೆಯಲ್ಲಿ ಹಾಡುತ್ತಾ ಕುಳಿತಿದ್ದ. ಆತನ ಗಾಯನ ಶೈಲಿ ಅದೆಷ್ಟು ಕರ್ಣಾನಂದವನ್ನುಂಟು ಮಾಡ್ತಾ ಇತ್ತು ಅಂದರೆ ಸಭೆಯಲ್ಲಿ ಕುಳಿತವರಿಗೆ ಸಮಯ ಕಳೆದದ್ದೇ ತಿಳಿಯದಾಯಿತು. ಹೊತ್ತು ಕಳೆದು ಕತ್ತಲಾದರೂ ಅರಮನೆಯ ಸೇವಕರಿಗೂ ಅದರ ಪರಿವೆಯೇ ಇರಲಿಲ್ಲ. ಈ ವೇಳೆ ಆ ಗಾಯಕ ದೀಪಕ ರಾಗವನ್ನು ಹಾಡಲು ಆರಂಭಿಸ್ತಾನೆ. ಆಗ ಇದ್ದಕ್ಕಿದ್ದಂತೆ ಅರಮನೆಯ ಅಣತೆಗಳಲ್ಲಿ ಜ್ಯೋತಿ ಪ್ರಜ್ವಲಿಸಲು ಆರಂಭಿಸುತ್ತದೆ. ಹೀಗೆ ಗಾಯನದ ಮೂಲಕ ಜಗತ್ತನ್ನ ಮಂತ್ರಮುಗ್ಧಗೊಳಿಸುವಂತಹ ಸಾಮರ್ಥ್ಯ ಹೊಂದಿದವರು ಮತ್ತಾರೂ ಅಲ್ಲ, ಅವರೇ ಸಂಗೀತ ಸಾಮ್ರಾಟ ತಾನ್ಸೇನ್ರವರು. ತಾನ್ಸೇನ್ ಹಿನ್ನೆಲೆ ಏನು, ಆತನ ಗುರುಗಳು ಯಾರು, ತಾನ್ಸೇನ್ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗಿದ್ದನಾ ಎಂಬ ವಿಷಯದ ಕುರಿತು ಮಾಹಿತಿ ತಿಳಿಯಲು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಈ ವಿಡಿಯೋವನ್ನು ನೋಡಿ. ತಾನ್ಸೇನ್ ಹುಟ್ಟಿದ್ದು ಮಧ್ಯಪ್ರದೇಶದ ಗ್ವಾಲಿಯರ್ ಸಮೀಪದ ಬೆಹಟಾ ಎಂಬ ಗ್ರಾಮದಲ್ಲಿ. ನಿಖರ ಕಾಲಮಾನ ಲಭ್ಯವಿಲ್ಲದಿದ್ದರೂ ಸುಮಾರು 1492ರಲ್ಲಿ ತಾನ್ಸೇನ್ ಜನಿಸಿದ ಎನ್ನಲಾಗ್ತದೆ. ತಂದೆ ಮಕರಂದ ಪಾಂಡ್ಯರವರು. ಇವರು ಮಹಮ್ಮದ್ ಗೌಸ್ ಎಂಬ ಫಕೀರನ ಅನುಗ್ರಹದಿಂದ ಜನಿಸಿದರು ಎನ್ನಲಾಗುತ್ತದೆ. ಇವರದು ಗೌಡ ಬ್ರಾಹ್ಮಣ ವಂಶವಾಗಿತ್ತು. ಹಾಗಾಗಿ ತಾನ್ಸೇನ್ ಗಾಯನ ಶೈಲಿಗೆ ಗೌಡಬಾನಿ ಎಂಬ ಹೆಸರಿದೆ. ನಿಮಗೊಂದು ವಿಷಯ ಗೊತ್ತಾ, ತಾನ್ಸೇನ್ ಅಂತಹ ಅದ್ಭುತ ಗಾಯಕನಾಗಿದ್ದರೂ ಆತ ನಿರಕ್ಷರಿಯಾಗಿದ್ದ. ಈ ವಿಷಯವಾಗಿ ಫಕೀರುಲ್ಲಾ ಎಂಬ ವಿದ್ವಾಂಸ ತನ್ನ ರಾಗದರ್ಪಣ ಎಂಬ ಕೃತಿಯಲ್ಲಿ ತಾನ್ಸೇನನ್ನ ಅಟಾಯಿ ಅಂದರೆ ನಿರಕ್ಷರಿ ಎಂದು ಕರೆಯುತ್ತಾನೆ. ತಾನ್ಸೇನ್ಗೆ ಬಾಲ್ಯದಲ್ಲಿ ವಿದ್ಯೆ ಕಲಿಯುವ ಯೋಗ ಒದಗಿ ಬರಲಿಲ್ಲ. ಆದರೆ ಕವಿಗಳು, ಸಾಧು ಸಂತರು ಮತ್ತು ಪಂಡಿತರ ಸಂಘದಲ್ಲಿ ಬೆಳೆಯುತ್ತಾನೆ. ತಾನ್ಸೇನ್ ಪ್ರಥಮವಾಗಿ ಗ್ವಾಲಿಯರ್ನ ದೊರೆ ರಾಜ ಮಾನ್ಸಿಂಗ್ ತೋಮರ್ನ ಬಳಿ ರಾಜಶ್ರೇಯ ಪಡೆಯುತ್ತಾನೆ. ತೋಮರ್ನ ಆಸ್ಥಾನದಲ್ಲಿ ನಾಯಕ ಬಕ್ಸು, ನಾಯಕ ಕರ್ಣ, ನಾಯಕ ಮಹಮ್ಮದ್, ನಾಯಕ ಬೈಜು ಎಂಬ ಸಂಗೀತಗಾರರಿದ್ದರು. ಆಗಿನ ಕಾಲದಲ್ಲಿ ಸಂಗೀತಗಾರರಿಗೆ ನಾಯಕ ಎಂಬ ದೊಡ್ಡ ಬಿರುದು ನೀಡಲಾಗ್ತಾ ಇತ್ತು. ಆ ದಿನಗಳಲ್ಲಿ ನಾಯಕ ಬಕ್ಸು ತಾನ್ಸೇನ್ನ ಸಂಗೀತ ಗುರುವಾಗಿದ್ದ. ಹಿಂದೂಸ್ತಾನಿ ಸಂಗೀತದಲ್ಲಿ ಕಷ್ಟಕರವಾದ ದೃಪದ್ ಶೈಲಿಯಲ್ಲಿ ಹೊಸತನವನ್ನು ತಂದು ದೊರೆ ಮಾನ್ಸಿಂಗ್ರನ್ನ ಕುರಿತು ಅನೇಕ ಹಾಡುಗಳನ್ನು ರಚಿಸಿ ಹಾಡುತ್ತಾನೆ. ದುರಂತ ಎಂದರೆ 1516ರಲ್ಲಿ ಮಾನ್ಸಿಂಗ್ ಮರಣ ಹೊಂದಿದ ತರುವಾಯ ಆತನ ಮಗ ವಿಕ್ರಮಾದಿತ್ಯ ಅಧಿಕಾರಕ್ಕೆ ಬರುತ್ತಾನೆ. 1518ರಲ್ಲಿ ದಿಲ್ಲಿಯ ಇಬ್ರಾಹಿಂ ಲೋಧಿ ಗ್ವಾಲಿಯರನ್ನ ವಶಪಡಿಸಿಕೊಳ್ಳುತ್ತಾನೆ. ಆಗ ತಾನ್ಸೇನ್ನು ಉತ್ತರಾದಿ ಸಂಗೀತದ ಮೇರು ಶಿಖರವಾದ ಸ್ವಾಮಿ ಹರಿದಾಸರಲ್ಲಿ ಶಿಷ್ಯರಾಗಿ ಸೇರಿಕೊಳ್ತಾರೆ. ದೃಪದ್ ಶೈಲಿಯಲ್ಲಿ ಎರಡು ಬಗೆ, ಒಂದು ವಿಷ್ಣುಪದ, ಮತ್ತೊಂದು ಧ್ರುವಪದ. ವಿಷ್ಣುಪದದಲ್ಲಿ ಕೇವಲ ಶ್ರೀಕೃಷ್ಣನ ಲೀಲೆಗಳನ್ನು ಕುರಿತು ಹಾಡಲಾಗುತ್ತದೆ. ಧ್ರುವಪದದಲ್ಲಿ ಪರಿಸರದ ಕುರಿತಂತೆ ಹಾಡಲಾಗುತ್ತದೆ. ಹರಿದಾಸರು ವಿಷ್ಣುಪದದಲ್ಲೇ ಕವಿತೆಗಳನ್ನು ರಚಿಸಿದರು. ಅಲ್ಲದೆ ಬ್ರಜ್ ಭಾಷೆಯಲ್ಲಿ ಅನೇಕ ಕವಿತೆಗಳನ್ನು ರಚಿಸಿ ತಮ್ಮ ಇಡೀ ಜೀವನವನ್ನೇ ಶ್ರೀಕೃಷ್ಣನ ನಾಮ ಸಂಕೀರ್ತನೆಯಲ್ಲಿ ಮುಡಿಪಾಗಿಡುತ್ತಾರೆ. ಹರಿದಾಸರ ಬಳಿ ಶಿಷ್ಯರಾಗಿ ಸೇರಿದ ನಂತರ ಅವರ ಸೇವೆಗೈಯುತ್ತಾ ಹಗಲಿರುಳು ಸಂಗೀತಾಭ್ಯಾಸ ಮಾಡುತ್ತಾರೆ. ಹರಿದಾಸರು ದೃಪದ್ ಶೈಲಿಯಲ್ಲಿ ಸೊಗಸಾಗಿ ಹಾಡ್ತಾ ಇದ್ರು. ಜೊತೆಗೆ ಸ್ವಲ್ಪ ದಿನ ಗೋಕುಲದಲ್ಲಿನ ಶ್ರೀ ಗೋವಿಂದ ಸ್ವಾಮಿರವರಿಂದ ಕೀರ್ತನ ಗಾಯನ ಪದ್ಧತಿ ಕುರಿತು ತಿಳಿಯುತ್ತಾರೆ. ತಮ್ಮ ವಿದ್ಯಾಭ್ಯಾಸ ಪೂರ್ಣಗೊಂಡ ನಂತರ ಸ್ವಲ್ಪ ಕಾಲ ದೌಲತ್ ಖಾನ್ ಮತ್ತು ಬಾಂಧವಗಡದ ಅರಸ ರಾಮಚಂದ್ರರಲ್ಲಿ ಆಶ್ರಯ ಪಡೆಯುತ್ತಾನೆ ತಾನ್ಸೇನ್. ತಾನ್ಸೇನ್ನ ಮೂಲ ಹೆಸರು ತನ್ನ ಮಿಶ್ರ, ತ್ರಿಲೋಚನ, ತನುಸುಖ ಅಥವಾ ರಾಮತಾನು ಎಂದಾಗಿರಬಹುದು ಎನ್ನಲಾಗುತ್ತದೆ. ತನ್ನ ಮಿಶ್ರನು ತಾನಗಳನ್ನು ವಿಸ್ತಾರವಾಗಿ ವೈವಿಧ್ಯವಾಗಿ ಹಾಡುತ್ತಿದ್ದರಿಂದ ರಾಜ ರಾಮಚಂದ್ರನು ತಾನ್ಸೇನ್ ಎಂಬ ಬಿರುದನ್ನು ನೀಡಿ ಗೌರವಿಸುತ್ತಾನೆ. ಸಂಗೀತದಲ್ಲಿ ಬಹುದೊಡ್ಡ ಕೌಶಲ್ಯವನ್ನು ಸಿದ್ಧಿಸಿಕೊಂಡಿದ್ದರೂ ಸಂಗೀತದ ಬಗೆಗಿನ ಆತನ ಹಂಬಲ ತೀರಿರಲಿಲ್ಲ. ಹಾಗಾಗಿ ಹಗಲಿನ ವೇಳೆ ನಿಂತುಕೊಂಡು ರಾತ್ರಿಯ ವೇಳೆ ಕುಳಿತುಕೊಂಡು ಸಂಗೀತಾಭ್ಯಾಸ ಮಾಡುತ್ತಾನೆ. ಆತನ ಕೀರ್ತಿ ದಿಲ್ಲಿಯ ಅಕ್ಬರ್ನ ಆಸ್ಥಾನಕ್ಕೂ ತಲುಪುತ್ತದೆ. ಈ ವೇಳೆ ಅಕ್ಬರ್ ಆಗ್ರಾದಲ್ಲಿ ಹೊಸದಾಗಿ ಕೋಟೆಯೊಂದನ್ನು ಕಟ್ಟಿಸಿದ್ದ. ತನ್ನ ಆಸ್ಥಾನಕ್ಕೆ ಕಲೆ, ಸಾಹಿತ್ಯ, ಇತಿಹಾಸ ಹೀಗೆ ವಿವಿಧ ಕ್ಷೇತ್ರದ ಅಗ್ರಗಣ್ಯರನ್ನು ಕರೆತಂದು ರಾಜಾಶ್ರಯ ನೀಡಿದ್ದ. ತಾನ್ಸೇನ್ನ ಬಗ್ಗೆ ತಿಳಿದ ಅಕ್ಬರ್ ತಾನ್ಸೇನನ್ನ ಕಳಿಸಿಕೊಡುವಂತೆ ಕೋರಿ ದೊರೆ ರಾಮಚಂದ್ರನಲ್ಲಿಗೆ ನಿಯೋಗವೊಂದನ್ನ ಕಳಿಸ್ತಾನೆ. 1562ರಲ್ಲಿ ರಾಜ ರಾಮಚಂದ್ರನಿಗೆ ತಾನ್ಸೇನನ್ನು ಬಿಟ್ಟುಕೊಡುವ ಮನಸ್ಸಿಲ್ಲದಿದ್ದರೂ ಒಲ್ಲದ ಮನಸ್ಸಿನಿಂದ ತಾನ್ಸೇನನ್ನ ಕಳಿಸಿಕೊಡುತ್ತಾನೆ. ತಾನ್ಸೇನ್ 1562ರಿಂದ 1589ರವರೆಗೆ ಅಕ್ಬರ್ನ ಆಸ್ಥಾನದ ನವರತ್ನರಲ್ಲಿ ಒಬ್ಬನಾಗಿರ್ತಾನೆ. ತಾನ್ಸೇನ್ ಮತ್ತು ಅಕ್ಬರ್ನ ಮಧ್ಯದ ಸಂಬಂಧ ಕೇವಲ ಸಂಗೀತಗಾರ ಮತ್ತು ದೊರೆ ಮಧ್ಯದ ಸಂಬಂಧವಾಗಿರದೆ ಅದೊಂದು ಉತ್ತಮ ಸ್ನೇಹವಾಗಿತ್ತು.
ತಾನ್ಸೇನ್ ಅಕ್ಬರ್ನನ್ನ ಕುರಿತಂತೆ ದಯಾಪರನಾದ ಪ್ರಭುವೇ ಎಂದು ಹಾಡಿ ಹೊಗಳಿದ್ದಾನೆ. ಅಕ್ಬರ್ ಕೂಡ ಅಷ್ಟೇ, ತಾನ್ಸೇನ್ನಂತಹ ಪ್ರಸಿದ್ಧ ಸಂಗೀತಗಾರ ತನ್ನ ಆಸ್ಥಾನದಲ್ಲಿ ಇರುವುದೇ ತನ್ನ ಇರಿಮೆ ಎಂದು ಬೀಗ್ತಾ ಇದ್ದ. ಒಮ್ಮೆ ತಾನ್ಸೇನ್ ದೊರೆ ಅಕ್ಬರ್ನೊಂದಿಗೆ ವಾಯು ವಿವಾಹಕ್ಕೆ ತೆರಳಿದಾಗ ಒಮ್ಮಿಂದೊಬ್ಬೆಗೆ ಮಳೆ ಸುರಿಯಲು ಆರಂಭವಾಗ್ತದೆ. ಆ ವೇಳೆ ಅವರಿಬ್ಬರು ಬಿದಿರು ಮೇಳೆಯೊಂದರಲ್ಲಿ ಆಶ್ರಯ ಪಡೆಯುತ್ತಾರೆ. ಈ ವೇಳೆ ಬಿದಿರಿನ ಮಧ್ಯೆ ತೂರಿ ಬರುವ ಗಾಳಿಯು ಸುಂಗಿ ಎಂಬ ಸದ್ದನ್ನ ಮಾಡುತ್ತದೆ. ಆ ಸದ್ದು ತಾನ್ಸೇನರಿಗೆ ಮಿಯಾಂಕಿ ಮಲ್ಲಾರ ಎಂಬ ರಾಗವನ್ನು ರೂಪಿಸಲು ಸ್ಫೂರ್ತಿಯಾಗುತ್ತದೆ. ಒಮ್ಮೆ ಚಾಂದ್ ಖಾನ್ ಮತ್ತು ಸೂರಜ್ ಖಾನ್ ಎಂಬ ಸಹೋದರರಿಬ್ಬರು ಭಾರತವನ್ನೆಲ್ಲ ಸುತ್ತಿ ಗಾಯನ ಸ್ಪರ್ಧೆಯಲ್ಲಿ ಸಂಗೀತಗಾರರನ್ನ ಸೋಲಿಸಿ ಅನೇಕ ಬಿರುದು ಬಾವಲಿಗಳನ್ನು ಸಂಪಾದಿಸಿ ಅಕ್ಬರ್ನ ಆಸ್ಥಾನಕ್ಕೆ ಬಂದು ಸವಾಲೊಡ್ತಾರೆ. ಅದರಂತೆ ಸೂರ್ಯೋದಯವಾಗುತ್ತಿದ್ದಂತೆ ಸೂರಜ್ ಖಾನ್ ಆಡಲು ಶುರುವಿಟ್ಟುಕೊಳ್ತಾನೆ. ವೇಳೆಗೆ ಅನುಗುಣವಾಗಿ ಆಡುವ ಜೊತೆಗೆ ಭೈರವ, ಪಿಲಾಮ, ಸಾರಂಗ, ಶ್ರೀ ಸೇರಿದಂತೆ ಅನೇಕ ರಾಗಗಳನ್ನ ರಾತ್ರಿಯವರೆಗೂ ಆಡ್ತಾನೆ. ರಾತ್ರಿಯಿಂದ ಮರುದಿನದ ಸೂರ್ಯೋದಯದವರೆಗೂ ಚಾಂದ್ ಖಾನ್ ವಿವಿಧ ರಾಗಗಳನ್ನು ಹಾಡಿ ಮರುದಿನ ಮುಂಜಾನೆ ತಾವು ಆಡದ ರಾಗವನ್ನು ಆಡಬೇಕು ಎಂದು ಸವಾಲೊಡ್ತಾರೆ. ವಿಪರ್ಯಾಸ ಎಂದರೆ ಒಂದು ದಿನದ ವೇಳೆಗಾಗಲೇ ಇದ್ದಬದ್ದ ರಾಗಗಳನ್ನೆಲ್ಲ ಅವರು ಆಡಿಯಾಗಿರುತ್ತದೆ. ಈ ಸಂಗತಿ ಅಕ್ಬರ್ಗೆ ಒಂದು ತಲೆನೋವಾಗಿ ಕಾಡುತ್ತದೆ. ಆದರೆ ತಾನ್ಸೇನ್ ತೋಡಿ ರಾಗ, ಮಿಯಾಂಕಿ ಮಲ್ಲಾರ, ಕನ್ನಡ ರಾಗಗಳನ್ನು ಹಾಡ್ತಾನೆ. ತಾನ್ಸೇನ್ನ ಗಾನ ಸುದಿಗೆ ಮನಸೋತ ಸಹೋದರರು ತಮ್ಮ ಸೋಲೊಪ್ಪಿಕೊಳ್ತಾರೆ. ತಾನ್ಸೇನ್ಗೆ ಹೀಗೆ ಆಡುವುದಾದರೆ ಆತನ ಗುರು ಇನ್ನೇಗೆ ಆಡಬಹುದು ಎಂಬ ಕುತೂಹಲ ಅಕ್ಬರ್ನಲ್ಲಿ ಮೂಡ್ತದೆ. ಅದಕ್ಕಾಗಿ ಹರಿದಾಸರನ್ನ ಆಸ್ಥಾನಕ್ಕೆ ಕರೆಸಬೇಕು ಎಂದು ತಾನ್ಸೇನ್ನಲ್ಲಿ ಕೋರ್ತಾನೆ. ಆದರೆ ತಾನ್ಸೇನ್, ನನ್ನ ಗುರುಗಳು ಎಲ್ಲಿಯೂ ಬರಲಾರರು, ಅವರ ಸಂಗೀತ ಸೇವೆ ಏನಿದ್ದರೂ ಶ್ರೀಕೃಷ್ಣನಿಗೆ ಮಾತ್ರ ಎಂದು ಹೇಳುತ್ತಾರೆ. ಅದಕ್ಕಾಗಿ ಅಕ್ಬರ್ನು ವೇಷ ಬದಲಿಸಿ ತಾನ್ಸೇನ್ನ ಜೊತೆ ಆತನ ಶಿಷ್ಯನ ವೇಷದಲ್ಲಿ ತಾನ್ಸೇನ್ನ ತಂಬೂರಿ ಹೊತ್ತು ಸಾಗುತ್ತಾನೆ. ಆಶ್ರಮದಲ್ಲಿ ಹರಿದಾಸರ ಕೀರ್ತನೆ ಗಾಯನಗಳನ್ನು ಆಲಿಸಿದ ಅಕ್ಬರ್ಗೆ ಆ ಗಾಯನ ಗಂಧರ್ವ ಗಾಯನದಂತೆ ಭಾಸವಾಗ್ತದೆ. ಅರಮನೆಗೆ ಮರಳಿದ ನಂತರ ಅಕ್ಬರ್ ತಾನ್ಸೇನ್ರಲ್ಲಿ, ನಿಮ್ಮ ಗುರುಗಳ ಗಾಯನ ಅಷ್ಟೊಂದು ಮೋಹಕ ಮತ್ತು ಅವಲೌಕಿಕವಾಗಿದೆ, ನಿಮ್ಮದೇಕೆ ಹಾಗೆ ಇಲ್ಲ ಎಂದು ಪ್ರಶ್ನಿಸುತ್ತಾನೆ. ನಾನು ಆಡುವುದು ಸಾಮಾನ್ಯ ಮನುಷ್ಯನೊಬ್ಬನನ್ನ ಮೆಚ್ಚಿಸಲು, ನಮ್ಮ ಗುರುಗಳು ಹಾಡುವುದು ಜಗತ್ತಿನ ಚಕ್ರವರ್ತಿಯಾದ ಶ್ರೀಕೃಷ್ಣನನ್ನ ಓಲೈಸಲು, ಹಾಗಾಗಿ ಅವರ ಸಂಗೀತ ಅಷ್ಟೊಂದು ಅಲೌಕಿಕವಾಗಿದೆ ಎನ್ನುತ್ತಾನೆ ತಾನ್ಸೇನ್. ಈ ಪ್ರಸಂಗವನ್ನ ಕುರಿತು ಅಬುಲ್ ಫಜಲ್ನ ಐನೆ ಅಕ್ಬರಿ ಕೃತಿಯಲ್ಲಿ ನಮೂದಿಸಲಾಗಿದೆ. ಅಕ್ಬರ್ನಾಮ ಎಂಬ ಕೃತಿಯಲ್ಲಿ ತಾನ್ಸೇನ್ ಹಿಂದುವಾಗಿ ಹುಟ್ಟಿ ಹಿಂದುವಾಗಿಯೇ ಮರಣಿಸಿದ ಎಂದು ಹೇಳಲಾಗುತ್ತದೆ. ಆದರೆ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ವಿಶ್ವಕೋಶವು ಆತನು ಮುಸ್ಲಿಂಗೆ ಮತಾಂತರಗೊಂಡಿದ್ದ ಎನ್ನುತ್ತದೆ. ತಾನ್ಸೇನ್ಗೆ ತಾನಾ ತರಂಗ ಖಾನ್, ಬಿಲಾಸ್ ಖಾನ್, ಸೂರತ್ ಸೇನಾ ಎಂಬ ಮೂರು ಗಂಡು ಮಕ್ಕಳು, ಸರಸ್ವತಿ ಎಂಬ ಒಬ್ಬ ಪುತ್ರಿ ಇದ್ದಳು ಎಂದು ತಿಳಿದುಬರುತ್ತದೆ. ಮಗ ಬಿಲಾಸ್ ಖಾನ್ ಪ್ರಸಿದ್ಧ ಸಂಗೀತಗಾರನಾಗಿದ್ದು ಆತನೇ ರಚಿಸಿದ ತೋಡಿ ರಾಗಕ್ಕೆ ಬಿಲಾಸ್ ಖಾನ್ ತೋಡಿ ಎನ್ನಲಾಗುತ್ತದೆ. ಮಗಳು ಸರಸ್ವತಿಗೆ ತನ್ನ ಶಿಷ್ಯನಾಗಿದ್ದ ಮುಸ್ಲಿಂ ಯುವಕನೊಂದಿಗೆ ವೈವಾಹಿಕ ಸಂಬಂಧ ಏರ್ಪಡಿಸುತ್ತಾನೆ. ಇವೆಲ್ಲ ಸಂಗತಿಗಳು ಆತನು ಮತಾಂತರವಾಗಿರಬಹುದು ಎಂಬುದಕ್ಕೆ ನಿದರ್ಶನಗಳು. ಆದರೆ ಅಕ್ಬರ್ ಮತ್ತು ತಾನಸೇನ್ರ ಅವಧಿಯಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಉತ್ತಮ ಬಾಂಧವ್ಯವಿದ್ದು ಅವರ ಮಧ್ಯೆ ವೈವಾಹಿಕ ಕೊಡುಕೊಳ್ಳುವಿಕೆ ಸಾಮಾನ್ಯ ಸಂಗತಿಯಾಗಿತ್ತು ಎಂದು ತಿಳಿದುಬರುತ್ತದೆ. ತಾನ್ಸೇನ್ ರೂಪಿಸಿದ್ದ ಸಂಪ್ರದಾಯದಲ್ಲಿ ರಚಿತವಾದ ಕೃತಿಗಳನ್ನು ಸೇನಿಯ ಎನ್ನುತ್ತಾರೆ. ರಾಗಕಲ್ಪಧ್ರುವ ಕೃತಿಯಲ್ಲಿ ತಾನ್ಸೇನ್ನ ಅನೇಕ ದೃಪದ್ಗಳನ್ನು ಕಾಣಬಹುದಾಗಿದೆ. ಜೊತೆಗೆ ಆತನು ಗಣೇಶ ಸ್ತೋತ್ರ, ಸಂಗೀತ ಸಾಗರ, ರಾಗಮಾಲಾ ಎಂಬ ಕೃತಿಗಳನ್ನು ರಚಿಸುತ್ತಾನೆ. ಭರತನ ನಾಟ್ಯಶಾಸ್ತ್ರದಲ್ಲಿ ವಿವರಿಸಿದಂತೆ ಭಾರತೀಯ ಸಂಪ್ರದಾಯಕ್ಕೆ ಅನುಗುಣವಾಗಿ ಆಡಬೇಕು ಎಂಬುದು ಹರಿದಾಸರ ಶಿಷ್ಯರಾದ ಗೋಸಾಯಿಗಳ ಅಭಿಪ್ರಾಯವಾಗಿತ್ತು. ಆದರೆ ತಾನ್ಸೇನರು ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿ ಹಾಡುವಲ್ಲಿ ಸಿದ್ಧಹಸ್ತರಾಗಿದ್ದರು. ಒಂದು ಬಾರಿ ಹರಿದಾಸರ ಆಶ್ರಮಕ್ಕೆ ಆಗಮಿಸಿ ಕೆಲ ದಿನ ತಂಗಿದ್ದು ಕೊನೆಗೆ ಮರಳುವ ವೇಳೆಗೆ ತಾನ್ಸೇನರಿಗಾಗಿ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತದೆ. ಕಾರ್ಯಕ್ರಮದಲ್ಲಿ ಆಡಿದ ತಾನ್ಸೇನಿಗೆ ತಟ್ಟೆಯ ತುಂಬ ಬೆಳ್ಳಿಯ ನಾಣ್ಯಗಳನ್ನು ಇಟ್ಟು ಜೊತೆಗೊಂದು ಕವಡೆಯನ್ನು ಇಟ್ಟು ಅದನ್ನು ತಾನ್ಸೇನಿಗೆ ಅರ್ಪಿಸಿ ಸನ್ಮಾನಿಸಲಾಗುತ್ತದೆ. ಈ ಮರ್ಮವನ್ನು ತಿಳಿಯದಾದ ತಾನ್ಸೇನ್ ಆ ಬಗ್ಗೆ ಸನ್ಮಾನಿಸಿದ ತನ್ನ ಗೆಳೆಯರ ಬಳಿ ವಿಚಾರಿಸುತ್ತಾನೆ. ಅದಕ್ಕೆ ಆತನ ಸ್ನೇಹಿತರು, ಬೆಳ್ಳಿಯ ನಾಣ್ಯ ಅಕ್ಬರ್ನ ಆಸ್ಥಾನದ ಸಂಗೀತಗಾರನಿಗೆ ನೀಡಿದ್ದು ಮತ್ತು ಕವಡೆಯು ನಿನ್ನ ಸಂಗೀತಕ್ಕೆ ನೀಡಿದ ಗೌರವ ಎಂದು ಈಗೆಳೆಯುತ್ತಾರೆ. ತಾನ್ಸೇನ್ನ ರಾಗವೈಖರಿಯನ್ನ ಗೋಸಾಯಿಗಳು ಒಪ್ಪದೇ ಅಲ್ಲಗಳೆಯುತ್ತಾರೆ. ಮಿಯಾಂಕಿ ಮಲ್ಲಾರ, ಮಿಯಾಂಕಿ ತೋಡಿ ಮತ್ತು
ವರಬಾರಿ ಕನ್ನಡ ಎಂಬ ಹೊಸ ರಾಗ ಪ್ರಕಾರಗಳನ್ನು ಆವಿಷ್ಕರಿಸಿದ ತಾನಸೇನರ ಸಮಾಧಿಯು ಗ್ವಾಲಿಯರ್ನಲ್ಲಿದ್ದು ಅಲ್ಲಿ ಪ್ರತಿ ವರ್ಷ ಹಿಂದೂ ಮುಸ್ಲಿಂ ಸಂಗೀತಗಾರರೆಲ್ಲ ಸೇರಿ ಉರುಸು ಆಚರಿಸಿ ಸಂಗೀತದ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸುತ್ತಾರೆ. ತಾನ್ಸೇನ್ರ ಕುರಿತು ಹಿಂದಿಯಲ್ಲಿ ಚಿತ್ರವೊಂದನ್ನು ರಣಜಿತ್ ಮೂವಿ ಟೋನ್ರವರು ಹೊರತಂದಿದ್ದು ಅದರಲ್ಲಿ ಪ್ರಸಿದ್ಧ ಗಾಯಕ KL ಸೈಗಲ್ರವರು ತಾನ್ಸೇನ್ನ ಪಾತ್ರ ಮಾಡಿದ್ದಾರೆ. ಇದಿಷ್ಟು ತಾನ್ಸೇನ್ರ ಕುರಿತ ಒಂದು ಕಿರುಪರಿಚಯ. ಥ್ಯಾಂಕ್ ಯು, ಧನ್ಯವಾದಗಳು.